ಅವನಿಗೆ ಕುಲ್ಲ ಬಿಡ್ರಿ, ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ನಡೀಲಿ, 10 ದಿನದಂದು ಎಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ಬಿಟ್ಕಾಯಿನ್ ಇರ್ಬೋದು, ಕ್ರಿಪ್ಟೋ ಕರೆನ್ಸೀಸ್ ಇರ್ಬೋದು, ಡಿಜಿಟಲ್ ಫುಟ್ ಪ್ರಿಂಟ್ಸ್ ಇರ್ತದೆ. ಹೌದು, ಕಷ್ಟ ಟ್ರೇಸ್ ಮಾಡಲಿಕ್ಕೆ, ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್. ಆಸ್ ಅ ಫಾರ್ಮರ್ ಐ ಟಿ ಮಿನಿಸ್ಟರ್ ನಾನು ಹೇಳ್ತಾ ಇದ್ದೀನಿ, ಐ ನೋ ವಾಟ್ ಡಾರ್ಕ್ ವೆಬ್ ಇಸ್, ಐ ನೋ ಹೌ ಕ್ರಿಪ್ಟೋ ಕರೆನ್ಸಿ ವರ್ಕ್ಸ್, ಐ ನೋ ಹೌ ಬಿಟ್ಕಾಯಿನ್ಸ್ ಆರ್ ಎಕ್ಸ್ಚೇಂಜ್, ಐ ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ವಾಲೆಟ್, ಐ ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ಎಂಪ್ಟಿ ವಾಲೆಟ್ಸ್. ಅನ್ನೋನ್ ವಾಲೆಟಿಗೆ ಹೆಂಗ್ ಟ್ರಾನ್ಸ್ಫರ್ ಮಾಡ್ತಾರೆ, ಬೇನಾಮಿ ಹೆಂಗ್ ಮಾಡ್ತಾರೆ, ಅದನ್ನ ವಾಪಸ್ ಕರೆನ್ಸಿಯಾಗಿ ಹೇಗೆ ಕನ್ವರ್ಟ್ ಮಾಡ್ಕೋತಾರೆ, ಅದನ್ನ ಯಾವ್ಯಾವ ಸರ್ವರ್ ಮುಖಾಂತರ ಮೂವ್ ಮಾಡ್ತಾರೆ, ಮಾಡ್ಬೋದು. ಆದ್ರೆ ಇವ್ರಿಗೆ ಆಸಕ್ತಿ ಇದೆಯಾ? ಇದು ಇವ್ ಬೆಳಕಿಗೆ ಹೆಂಗ್ ಬಂದಿದ್ ಗೊತ್ತಾ? ಯಾವಾಗ ಪ್ರೈಮ್ ಮಿನಿಸ್ಟರ್ ಅವರು ಅಮೆರಿಕಾ ಹೋದಾಗ ಅಲ್ಲಿ ಅಮೆರಿಕಾದ ಎಕನಾಮಿಕ್ ಅಫೆನ್ಸಸ್ ವಿಂಗ್ ಏನಿರ್ತದೆ, ಅವರು ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಇದು ಫ್ಲಾಗ್ ಮಾಡಿದ್ರು, ಇಂಥದ್ದೇನೋ ಇದೆ ನೋಡಿ ಅಂತ. ಅವಾಗ ಗೊತ್ತಾಗಿದ್ದು, ಎಲ್ಲಿದ್ರೆ ಇವ್ರು ಇನ್ನ ಮಲ್ಕೊತಾನೆ ಇದ್ರು. ಈಗ ಮತ್ತೆ ಅದಕ್ಕೆ ಕವರ್ ಅಪ್ ಮಾಡಿ ಮತ್ತೆ ಯಾವುದೋ ಒಂದು ಇದು ತರ್ತಾರೆ ಇದು ಟಿವಿನಲ್ಲಿ. ಸೊ ಆದ್ರಿಂದ